ಹಾಯ್ ಹಲೋ ನಮಸ್ಕಾರ ವೀಕ್ಷಕರೇ ಪ್ರದೀಪ್ ನರ್ವಾಲ್ ಒಂದು ಪಾಯಿಂಟ್ಸ್ ಮಷಿನ್ ಅಂತಾನೆ ಹೇಳ್ಬೋದು ಪ್ರದೀಪ್ ನರ್ವಾಲ್ ಇವಾಗ ನಮ್ಮ ಬೆಂಗಳೂರು ಬುಲ್ಸ್ ತಂಡಕ್ಕೆ ಸೇರುವುದು ಖಚಿತವಾಗಿದೆ ಅಂತಾನೆ ಹೇಳ್ಬೋದು ಇದ್ರ ಬಗ್ಗೆ ನಮ್ಮ ಬೆಂಗಳೂರು ಬುಲ್ಸ್ ಕೋಚ್ ಅಂತ ರಣಧೀರ್ ಸಿಂಗ್ ಅವರು ಮಾತನಾಡಿದ್ದಾರೆ ರೋಹಿತ್ ಕುಮಾರ್ ಅವ್ರ ಬಗ್ಗೆನೂ ಮಾತಾಡಿದರೆ ಈ ಒಂದು ವಿಡಿಯೋದಲ್ಲಿ ವಿಡಿಯೋನ ವಿಡಿಯೋ ತನಕ ನೋಡಿ ಹೊಸ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಅಲ್ಲಿ ಆಲ್ ಆಪ್ಷನ್ ಕ್ಲಿಕ್ ಮಾಡ್ಕೊಳ್ಳಿ ಸಬ್ಸ್ಕ್ರೈಬ್ ಅನ್ನ ಬಟನ್ ಹಿಡಿಯೋ ಕಲಿಗೆ ಹೊಸಬ್ರ ಮಾಡ್ಕೊಳ್ಳಿ ತಡಾ ಮಾಡಿದೆ ವಿಡಿಯೋನ ಶುರು ಮಾಡೋಣ ಬನ್ನಿ ಎರಡ್ ಸಾವಿರದ ಹದಿನಾರರಲ್ಲಿ ಪಟ್ನಾ ತಂಡ ಪ್ರದೀಪ್ ನರ್ವಾಲ್ ಅವರಿಗೆ ಐವತ್ತು ಲಕ್ಷ ಹಣ ಕೊಡ್ತಿತ್ತು ಅದಾದ ಬಳಿಕ ಎರಡ್ ಹದಿನೇಳರಲ್ಲಿ ಐವತ್ತೈದು ಲಕ್ಷ ಎರಡು ಸಾವಿರದ ಹದಿನೆಂಟರಿಂದ ಅರವತ್ತೈದು ಲಕ್ಷ ಹಣವನ್ನು ಪ್ರದೀಪ್ ನರ್ವಾಲ್ ಅವರಿಗೆ ಪಟ್ನಾ ತಂಡ ನೀಡ್ತಾ ಬರ್ತಾ ಇತ್ತು ಬಟ್ ಕಂಟಿನ್ಯೂಸ್ ಆಗಿ ಚಾಂಪಿಯನ್ಸ್ ಕೂಡ ಪ್ರದೀಪ್ ನರ್ವಾಲ್ ಅವರು ಒಂದು ಪಟ್ನಾ ತಂಡವನ್ನ ಮಾಡಿದ್ರು ಬಟ್ ಯಾವ ರೀಸನ್ಗೋಸ್ಕರ ಅವರನ್ನ ತಂಡದಿಂದ ಕೈ ಬಿಟ್ರು ಅದೆಲ್ಲ ನಮ್ಗೆ ಗೊತ್ತಿಲ್ಲ ಸೆಕೆಂಡ್ರಿ ಬಟ್ ಇವಾಗ ನಮ್ಮ ಬೆಂಗಳೂರು ಬುಲ್ಸ್ ಬರ್ತಾರ ಆಪ್ಷನ್ ಅಲ್ಲಿ ಅದಷ್ಟೇ ನೋಡೋಣ ನೀವು ಜಾಸ್ತಿ ತಲೆ ಹೋಗ್ಬೇಡಿ ಯಾಕೆ ಬಿಟ್ಟರು ಎಟ್ ಬಿಟ್ಟರು ಒಟ್ಟು ಬಿಟ್ಟಿದ್ದಾರೆ ನಮ್ಮ ಬೆಂಗ್ಳೂರು ಬುಲ್ಸ್ ಬರೋ ಚಾನ್ಸಸ್ ಇದೆ ಅಷ್ಟೇ ನೋಡೋಣ ಮೊದಲನೇದಾಗಿ ರಣಧೀರ್ ಸಿಂಗ್ ಅವರು ರೋಹಿತ್ ಕುಮಾರ್ ಅಕ್ಕಿಯವರ ಬಗ್ಗೆ ಹೇಳಿದ್ದಾರೆ ತೊಂಬತ್ತೆಂಟು ಹಣ ಪ್ರತಿ ವರ್ಷ ಕೊಡ್ತಾಯಿದ್ವಿ ಹೀಗಾಗಿ ನಮಗೆ ಒಂದು ಪರ್ಸ್ ಬ್ಯಾಲೆನ್ಸ್ ಕಡಿಮೆ ಆಯಿತು ಹೀಗಾಗಿ ನಾವು ಸ್ಟಾರ್ ಆಟಗಾರರನ್ನು ಬಿಟ್ಟಿದ್ದೀವಿ ಪರ್ಸ್ ಬ್ಯಾಲೆನ್ಸ್ ಜಾಸ್ತಿ ಆಗಿದೆ ಆಪ್ಷನಲ್ಲಿ ಮೆಗಾ ಆಪ್ಷನ್ ನಡೀತಾ ಇರೋದ್ರಿಂದ ಸ್ಟಾರ್ ಆಟಗಾರರಿಗೆ ಮನೆ ಹಾಕ್ತೀವಿ ಒಂದು ವೇಳೆ ಸಿಗಲಿಲ್ಲ ಅಂದರೆ ಮತ್ತೆ ಅದೇ ಆಟಗಾರರನ್ನು ಪರ್ಚೇಸ್ ಮಾಡೋಕ್ಕೆ ಟ್ರೈ ಮಾಡ್ತೀವಿ ಅಂತ ಹೇಳಿದರೆ ಆದರೆ ಇವಾಗ ನಂಗೆ ಬೆಂಗಳೂರು ಬುಲ್ಸ್ ಹತ್ರ ಇರೋದು ನಾಲ್ಕೂವರೆ ಕೋಟಿ ಸೊ ನಾಲ್ಕೂವರೆ ಕೋಟಿಯಲ್ಲಿ ಪ್ರದೀಪ್ ನರ್ವಾಲ್ ಅವರು ಒಂದು ಕೋಟಿ ಮಟ್ಟನೂ ನಮ್ಮ ಬೆಂಗಳೂರು ಬುಲ್ಸ್ ತಂಡವರನ್ನ ಪರ್ಚೇಸ್ ಮಾಡೋಕ್ಕೆ ಟ್ರೈ ಮಾಡ್ಬೋದು ಲಾಸ್ಟು ಒಂದು ಕೋಟಿ ಗುರು ಒಂದು ಕೋಟಿ ಮೇಲೆ ಹೋಗೋದಿಲ್ಲ ಯಾಕಂದರೆ ಇವಾಗ ನಾವು ನಾಲ್ಕು ಕೋಟಿಯಲ್ಲಿ ಹದಿನಾಲ್ಕು ಜನ ಹದಿನಾರು ಜನ ಆಟಗಾರರನ್ನ ಪರ್ಚೇಸ್ ಮಾಡಬೇಕು ಆಮೇಲೆ ಮತ್ತು ಉಳಕಿದ ಆಟಗಾರನ ಪರ್ಚೇಸ್ ಮಾಡೋದು ತುಂಬ ಕಷ್ಟ ಆಗುತ್ತೆ ಹೀಗಾಗಿ ಪ್ರದೀಪ್ ನರ್ವಾಲ್ ಅವರನ್ನ ಒಂದು ಕೋಟಿ ವರೆಗೂ ಬ ಚಾನ್ಸಸ್ ನಮ್ಮ ಬೆಂಗಳೂರು ಬುಲ್ಸ್ ಹತ್ರ ಇದೆ ಸೊ ರಣಧೀರ್ ಸಿಂಗ್ ಅವರು ಹೇಳಿದ್ದಾರೆ ನಾವು ಸ್ಟಾರ್ ಆಟಗಾರರನ್ನ ಪರ್ಚೇಸ್ ಮಾಡೋಕ್ಕೆ ಟ್ರೈ ಮಾಡ್ತೀವಿ ಸ್ಟಾರ್ ಆಟಗಾರರು ನಮ್ಮ ಟಾರ್ಗೆಟ್ ಮಾಡಿರೋ ಪ್ರೈಸ್ಗಿಂತ ಜಾಸ್ತಿ ಬೆಲೆಗೆ ಹೊರಟ್ರೆ ನಾವು ಅವ್ರನ್ನ ಕೈ ಬಿಟ್ಟು ಬೇರೆ ಆಟಗಾರನ ಪರ್ಚೇಸ್ ಮಾಡಿದ್ದೀವಿ ಮಾಡ್ತೀವಿ ಅಂತ ಹೇಳಿದ್ದಾರೆ ಆದರೆ ಇವಾಗ ಒಂದು ಕೋಟಿ ವರೆಗೂ ಬೇರೆ ತಂಡಗಳು ಪ್ರದೀಪ್ ನರ್ವಾಲ್ರವ್ರನ್ನ ಪರ್ಚೇಸ್ ಮಾಡೋಕ್ಕೆ ಟ್ರೈ ಮಾಡಲ್ಲ ಹಬ್ಬ ಹಬ್ಬಬ್ಬ ಅಂದ್ರೆ ಒಂದು ಟೀಮು ಎರಡು ಟೀಮ್ ಫೈಟ್ ಕೊಡಬಹುದು ನಮ್ಮ ಬೆಂಗಳೂರು ಬುಲ್ಸ್ಗೆ ಇಲ್ಲ ಅಂದ್ರೆ ಅವ್ರ ಹತ್ರ ಪರ್ಸ್ ಬ್ಯಾಲೆನ್ಸ್ ಕೂಡ ಕಡಿಮೆ ಇರುತ್ತೆ ಹೀಗಾಗಿ ಬೆಂಗಾಲ್ ವಾರಿಯರ್ಸ್ ಗುಜರಾತ್ ತಂಡಗಳು ಮುಂದೆ ಬರೋದಿಲ್ಲ ಪರ್ಚೇಸ್ ಮಾಡೋಕ್ಕೆ ಯಾಕೆಂದ್ರೆ ನಾಲ್ಕು ನಾಲ್ಕು ಐದು ಇವು ಮುಂಬ ಆಟಗಾರರು ನಾಲ್ಕು ನಾಲ್ಕು ಆಟಗಾರರು ಸೇವ್ ಆಗಿದ್ದಾರೆ ಅವ್ರ ಹತ್ರ ಪರ್ಸ್ ಬ್ಯಾಲೆನ್ಸೇ ಇರೋದಿಲ್ಲ ಹೀಗಾಗಿ ಪ್ರದೀಪ್ ನರ್ವಾಲ್ ಅವ್ರನ್ನ ಒಂದು ಕೋಟಿ ಮಟ್ಟ ಯಾವ ಟೀಮ್ಗಳು ಪರ್ಚೇಸ್ ಮಾಡಕ್ಕೆ ಮುಂದಾಗೋದಿಲ್ಲ ನಮ್ಮ ಬೆಂಗಳೂರು ಬುಲ್ಸ್ ತಂಡ ಟ್ರೈ ಮಾಡ್ಬೋದು ಯಾಕೆಂದರೆ ಸಿದ್ಧಾರ್ಥ ದೇಸಾಯು ದೀಪಕ್ ನಿವಾಸ ಹುಡ್ಡ ಇಂಥ ಆಟಗಾರರ ರಾಹುಲ್ ಚೌಧರಿ ಮತ್ತು ಸಚಿನ್ ಆಗಿರ್ಬೋದು ರಿಶಾಂಕ್ ದೇವಾಡಿಗ ಇಂಥ ಆಟಗಾರರನ್ನು ಕಡಿಮೆ ಪ್ರೈಸ್ನಲ್ಲಿ ಪರ್ಚೇಸ್ ಮಾಡೋಕ್ಕೆ ಟ್ರೈ ಮಾಡುತ್ತೆ ಹೀಗಾಗಿ ಪ್ರದೀಪ್ ನರವಾಲ ಅವ್ರನ್ನ ಬೇರೆ ತಂಡಗಳು ಪರ್ಚೇಸ್ ಮಾಡೋದು ಸ್ವಲ್ಪ ಮನಸ್ಸನ್ನು ತೆಗಿಬೋದು ಹೀಗಾಗಿ ಒಂದು ಕೋಟಿ ಮಠನೂ ಬೆ ಪ್ರದೀಪ್ ನರವಲ್ ಅವರು ನಮ್ಮ ಬೆಂಗಳೂರು ಬ್ಲೂಸ್ಗೆ ಸಿಗ್ಬೋದು ನಾವು ರೋಹಿತ್ ಕುಮಾರ್ ಅವರಿಗೆ ತೊಂಬತ್ತೆಂಟು ಲಕ್ಷ ಹಣವನ್ನು ಕೊಟ್ಟಿದ್ವಿ ರೋಹಿತ್ ಕುಮಾರ್ ಅವರನ್ನ ನಾವು ಪರ್ಚೇಸ್ ಮಾಡ್ಬೋದು ಗುರು ಒಂದು ಕೋಟಿ ಮಠನ ಸೊ ಹಾಗಾದರೆ ನಿಮ್ಮ ಪ್ರಕಾರ ನಿಮ್ಮ ಅನಿಸಿಕೆ ಅಭಿಪ್ರಾಯವೇನು ರೋಹಿತ್ ಕುಮಾರ್ ಜೊತೆ ಪ್ರದೀಪ್ ನರ್ವಾಲ್ ಅವರು ತಂಡಕ್ಕೆ ಬರಬೇಕಾ ಅಥವಾ ಪ್ರದೀಪ್ ನರ್ವಾಲ್ ಅವರೇ ತಂಡಕ್ಕೆ ಬರಬೇಕಾ ಕಮೆಂಟ್ ಮಾಡಿ ಹಾಗಾದರೆ ಪ್ರದೀಪ್ ನರ್ವಾಲ್ ಅವರು ಎಷ್ಟು ಕೋಟಿಗೆ ನಮ್ಮ ಬೆಂಗಳೂರು ಬುಲ್ಸ್ಗೆ ಸೇರ್ತಾರೆ ಸೊ ಕಮೆಂಟ್ ಮಾಡಿ ಹೊಸೊಬ್ಬರು ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕೋನಲ್ಲಿ ಆಲ್ ಆನ್ ಆಪ್ಷನ್ ಕ್ಲಿಕ್ ಮಾಡಿಕೊಳ್ಳಿ ಅವ್ರಲ್ಲಿ ಬೆಂಗಳೂರು ಬುಲ್ಸ್ ತಂಡಕ್ಕೆ ಪ್ರದೀಪ್ ನರ್ವಾಲ್ ಅವರು ಸೇರುವ ಚಾನ್ಸಸ್ ಸೆವೆಂಟಿ ಪರ್ಸೆಂಟ್ ಇದೆ